ಈ 40% ಆರೋಪ ಮೊನ್ನೆ ಮರಳ ವಿರೂಪಾಕ್ಷಪ್ಪ ಸನ್ನಿವೇಶ ಏನ್ ಹೇಳ್ತೀರಿ? ನಾವು ಮುಂಚೆ ಅದನ್ನ ಆರೋಪ ಮಾಡ್ತಿದ್ದಾಗ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ. ಓಕೆ, ಗುತ್ತಿಗೆದಾರ ಸಂಘವೇ ರಿಜಿಸ್ಟರ್ ಯಾರಿತ್ತ 2 ಲಕ್ಷ ಗುತ್ತಿಗೆದಾರ ಇದ್ದಾರೆ ಅವ್ರು ಲೆಟರ್ ಬರೀತಾರೆ, ಅದಕ್ಕೆ ಬಗ್ಗೆ ತನಿಖೆ ಇಲ್ಲ. ತನಿಖೆ ಕಮಿಟಿ ಮಾಡಿದ ನಂತರ ಸಾಕ್ಷಿ ಎಲ್ಲ ಕೊಡಿ ಅಂತ ಕೇಳುವಂಥದ್ದು. ಪ್ರಧಾನಮಂತ್ರಿ ಏನಿಲ್ಲ, ಸಂತೋಷ್ ಪಡೆಯ ಕಾರ್ಯಕರ್ತ ಡೆಲ್ಲಿಗೆ ಹೋಗಿ ಬಂದು ಹೇಳ್ತಾನೆ ನನಗೆ ಸಮಸ್ಯೆ ಆಗ್ತಾ ಉಂಟು ಬೆಂಗಳೂರಿನಿಂದ, ಅವ್ನು ಡೆತ್ ನೋಟ್ ಬರೆದಿದ್ದು ಹೇಳ್ತಾನೆ ನಾವು ತೀರಿ ಹೋಗ್ತಾರೆ, ಇವರು ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಅವರು ಒಬ್ರು ಗುಂಡಿಕ್ಕಿ ಕೊಂದಾಗ ಮಂತ್ರಿಗೆ ಹೇಳ್ತಾರೆ 70-80 ಲಕ್ಷ ಕೊಟ್ಟು ಇವರು ಬಂದರೆ ಮತ್ತೆ ಒಂದು ಸುಸಮ ಏನು ಮಾಡ್ತಾರೆ ಅಂತೇಳಿ. ತುಮಕೂರು ಕಾಂಟ್ರಾಕ್ಟ್ರು ಸಾಯ್ತಾರೆ. ನಿಮ್ಮ PSI ಸ್ಕ್ಯಾಮ್ ಇದೆ ಅಲ್ಲ, PSI ಸ್ಕ್ಯಾಮಿನಲ್ಲಿ ಇವತ್ತು ಬಹಿರಂಗವಾಗಿ ಅವನು ಪೊಲೀಸ್ ಅವನು ಇನ್ಸ್ಪೆಕ್ಟರ್ ಆಗಿ ಅವನಿಗೆ ಪೋಸ್ಟ್ ಬರೋ ಮುಂಚೆ SI ಆಗಿ ಅವನಿಗೆ ಆರ್ಡರ್ ಬರೋ ಮುಂಚೆ ಅವನು ಪೊಲೀಸ್ ಆಗಿ ಫ್ಲೆಕ್ಸ್ ಆಗ್ತಾನೆ. ಅಂದ್ರೆ ಅವ್ನು ದುಡ್ಡು ಕೊಟ್ಟಂತೆ ಅವನಿಗೆ ಗತ್ತು ನಮ್ಗೆ ಹಾಗೆ ಆಗ್ತದೆ ಅಂತ ಹೇಳಿ ಅವನಲ್ಲಿ ಫ್ಲೆಕ್ಸ್ ಅಲ್ಲಿ ಯಾಕೆ ಅವ್ನಿಗೆ ಸನ್ಮಾನ ಆಗ್ತದೆ, ರಿಸಲ್ಟ್ ಬರೋದಿಲ್ಲ. ಇಡೀ ಹಿಸ್ಟ್ರಿಯಲ್ಲಿ ಒಬ್ಬ DGP ಅವರು ಜೈಲಲ್ಲಿ ಇವತ್ತು ಇದ್ದಾರೆ, ಯಾವುದೇ ಇದಿಲ್ಲ, ಇದಕ್ಕೆ ಯಾರೇ ಹೊಣೆ? ಇವತ್ತು ಖಾಸಗಿ ಕಾಲೇಜಿನ ಶಿಕ್ಷಣ ಸಂಸ್ಥೆಗಳು ಲೆಟರ್ ಬರೀತಾರೆ ನಮಗೆ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಬಿಡಬೇಕಾಗಿ ಅವರು 40% ಕಮಿಷನ್ ಕೇಳ್ತಾರೆ ಅಂತಲ್ಲಿ. ಧಾರ್ಮಿಕ ಕೇಂದ್ರದ ಮಠಗಳು ಸ್ವಾಮಿಗಳು ಇವತ್ತು ಹೇಳ್ತಾರೆ ಮಠಗಳಿಗೆ ದುಡ್ಡು ಬರಬೇಕಾದ್ರೂ ಕೂಡ ಇವರಿಗೆ ಕಮಿಷನ್ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ನೀವು PW ನೇಮಕಾತಿ, ನಿಮ್ಮ ಬೇರೆ ಬೇರೆ ಇಲಾಖೆಯ ನೇಮಕಾತಿ ಯಾವ ಸಮರ್ಪಕವಾಗಿ ಒಂದು ಕೂಡ ನೇಮಕಾತಿ ಇವತ್ತು ಆಗ್ತಾ ಇಲ್ಲ. KMF ನನ್ನ ಮನೆಗೆ ನಿನ್ನೆ ಬಂದಿರು ಪಾಪ, 98% ಆ ಹುಡುಗಿಗೆ ಮಾರ್ಕ್, ಬಡವರು ಅವ್ರು 98% ಬಂದಿದ್ದಾರೆ. ನಾವು ಅಲ್ಲಿ ಬೆಂಗಳೂರಿಗೆ ಹೋದ್ರೆ ನಮ್ಮ ಹತ್ರ 5-10 ಲಕ್ಷ ಕೇಳ್ತಾರೆ ಅಂತೆಲ್ಲ ಬಂದು ಕೂಗ್ತಾರೆ. ಇದು ಯಾರಿಗೆ ನಾವು ಹೇಳುದು? ಇವತ್ತೇ ಕೇಳಿದ್ರೆ ಇವರು ಹೇಳ್ತಾರೆ ನಮ್ಗೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತೇಳಿ. ದೇವರು ಕರೆಕ್ಟ್ ಕೊಟ್ಟ, ಅವರ ಶಾಸಕರೇ ಸಾಕ್ಷಿ ಸಮೇತ ಇದೇ ಸಾಕ್ಷಿಗ ರಾಜ್ಯ ಜನತೆ. ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಕಾಂಗ್ರೆಸ್ಗೆ ಲಾಭ ನಷ್ಟ ಆಗ್ತದೆ ಅಂತಲ್ಲ. ಕರಪ್ಷನ್ ಅನ್ನು ಸಂಪೂರ್ಣವಾಗಿ ನಿಗ್ರಹ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಇದು ಸೋಷಿಯಲ್ ಪ್ರಾಬ್ಲಮ್. ಅದನ್ನು ನಿಯಂತ್ರಿಸುವಂತ ಕೆಲಸ ಮಾಡಬೇಕು. ನಮ್ಮ ಕಾಂಟ್ರಾಕ್ಟ್ ಸೋಷನ್ ಬರೆದಾಗ ಅದಕ್ಕೊಂದು ತನಿಖೆ ಮಾಡಬೇಕು, ಆಗ ಹೆದರಿಕೆ ಬರ್ತದೆ ಬೇರೆಯವರಿಗೆ. ಇವತ್ತು ನೋಡಿ, ಏನಾದರೂ ಒಂದು ಕಂಪ್ಲೇಂಟ್ ಬಂದಾಗ ಅದನ್ನು ತನಿಖೆ ನಡೆಸಬೇಕು. ಇವತ್ತೇನು ಹೇಳ್ತಾರೆ ಇವರಂತ ಹೇಳಿದರೆ ಲೋಕಾಯುಕ್ತ ನಮ್ಮದೇ, ಲೋಕಾಯುಕ್ತ ನಮ್ಮದೇ ಅಂತ ಹೇಳಿದರೆ ಅದು ನನಗೆ ಮಾಹಿತಿ ಏನು ಬಂತು? ಯಾರು ಫಸ್ಟ್ ಹೋಗಿ ರೆಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನ ಹತ್ರ ಎಲ್ಲ ಪ್ರೂಫ್ ಇದೆ. ಪ್ರೂಫ್ ಕೊಟ್ಟಾಗ ಲೋಕಾಯುಕ್ತ ರೈಡ್ ಮಾಡಲೇಬೇಕಲ್ಲ, ಮಾಡಿದೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೂ ನಾನು ಲೋಕಾಯುಕ್ತನ ಅಭಿನಂದಿಸ್ತೇನೆ. ಇವರೇನು ಹೇಳ್ತಾರೆ, ಇವರು ಆಟೋಮೆಟಿಕ್ ಹೋಗಲಿಲ್ಲ, ಅಲ್ಲಿ ಯಾರೋ ಒಬ್ಬ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾನಂತೆ. ಅವನು ಕೊಟ್ಟ ಆ ಪ್ರೂಫ್ ಆಧಾರದಲ್ಲಿ ಇವರು ದಾಳಿ ಮಾಡಿ, ಇವರು ಬರೆದಿದ್ದವ್ರು ನಾಳೆ ಪ್ರಶ್ನೆ ಮಾಡುದಿಲ್ವಾ, ಇವರು ಕೂಡ ಸರಿಯಿಲ್ಲ ಅಂತೇಳಿ. ಓಕೆ ಓಕೆ, ಇಲ್ಲಿಗೆ ಆಗುವಂತ ವಿಚಾರ ಇವತ್ತು ಆಗುವಂತ ಸ್ಪಷ್ಟವಾಗಿದೆ. ಆಗ್ಬಲ್ಲ ಸ್ಪಷ್ಟವಾಗಿ ಇದು ಸಂಪೂರ್ಣವಾಗಿ ಇದು 40 ಅಲ್ಲ, ಇದು 50% ಕಿಂತಲೂ ಮಿನಿಮಮ್ 50% ಸರ್ಕಾರ ಅಂತೀರಿ ಸರ್. ಆದ ಕಾರಣ ನನ್ನಲ್ಲಿ ಬೋರ್ಡ್ ನೋಡಿದೇನೆ, ಬಿಜೆಪಿಯ ಭರವಸೆ ಅಂತ ಸ್ವಲ್ಪ ಬದಲಾವಣೆ ಮಾಡಬೇಕು. ಭ್ರಷ್ಟಾಚಾರಿಗಳಿಗೆ BJP ಭರವಸೆ ಅಂತ ಹಾಕುವಂತ ಕೆಲಸ ಇವತ್ತು ಮಾಡ್ಬೇಕು. ನೀವು ಹಾಕ್ತಿದ್ದೀರಿ, ಇಲ್ಲೇ ಇದೆ ನಮ್ಮ ಆಫೀಸ್ ಪಕ್ಕ ಒಂದು ಬಿಲ್ಡಿಂಗ್ ಮೇಲೆ ಹಾಕಿದ್ರು BJP ಭರವಸೆ ಅಂತ, ಅಕ್ಕಪಕ್ಕ 40%ಗೆ ಗ್ಯಾರಂಟಿ ಅಂತ ನಿಮ್ ಕಾಂಗ್ರೆಸ್ ತಗೊಂಡವರೇ ಹಂಚಿರ್ಬೇಕಲ್ಲಿ. ಜಸ್ಟ್ ನೆನೆ ತಾನೇ ಚರ್ಚೆ ಮಾಡ್ತಿದ್ವಿ ಅದನ್ನ. ಸೊ ವಂಡರ್ಫುಲ್ ಇಂಟ್ರಾಕ್ಷನ್, ನೀವು ಬಳಸೋ ಭರವಸೆ ಕೊಟ್ಟಿದ್ದೀರಿ.